ನಿರಂತರ ಮಳೆಯಿಂದ ಅಲ್ಲಲ್ಲಿ ಮಣ್ಣು ಸಡಿಲಗೊಂಡು ಗುಡ್ಡ ಕುಸಿತದಂತಹ ಕೆಲವು ಘಟನೆಗಳು ನಡೆಯುತ್ತಿವೆ. ಅದೇ ರೀತಿ ಗಾಳಿ ಮಳೆ ಮುನ್ಸೂಚನೆ ಇರುವ ಹಿನ್ನೆಲೆಯಲ್ಲಿ ಜನರು ಮನೆಯಲ್ಲಿದ್ದು ಸುರಕ್ಷಿತವಾಗಿರಿ ಎಂದು ಸಹಾಯಕ ಕಮಿಷನರ್ ಜುಬಿನ್ ಮೊಹಪಾತ್ರ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಪುತ್ತೂರು ಬೈಪಾಸ್ ರಸ್ತೆಯಲ್ಲಿ ಗುಡ್ಡ ಕುಸಿದ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ನಿರಂತರವಾಗಿ ಸುರಿದ ಮಳೆಯಿಂದ ಹಲವು ಕಡೆ ಅಪಾಯಕಾರಿ ಸ್ಥಿತಿ ಎದುರಾಗಿದೆ. ಬೈಪಾಸ್ ರಸ್ತೆಯಲ್ಲಿ ಮಣ್ಣು ತೆರವು ಮಾಡಿ ಸಂಚಾರ ಪೊಲೀಸರು ಪರಿಶೀಲಿಸಿದ ಬಳಿಕ ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಲಿದ್ದಾರೆ. ಅದೇ ರೀತಿ ಗುಡ್ಡದಿಂದ ಮಣ್ಣು ಬೀಳುವ ಕಡೆ ಅರ್ಧ ರಸ್ತೆಯಲ್ಲಿ ಮಾತ್ರ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗುವುದು. ಸಂಚಾರ ಪೊಲೀಸರು ಈ ಕಾರ್ಯ ನಿರ್ವಹಿಸಲಿದ್ದಾರೆ. ಈಗಾಗಲೇ ಹಲವು ಕಡೆ ಮಣ್ಣು ಕುಸಿತ, ಕೃತಕ ನೆರೆ ಉಂಟಾಗುತ್ತಿದೆ. ಅದೇ ರೀತಿ ಹವಾಮಾನ ಇಲಾಖೆಯಿಂದ ಬಂದ ಮಾಹಿತಿಯಂತೆ ಗಾಳಿ ಮಳೆಯಾಗುವ ಸಾಧ್ಯತೆ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಜನರು ಅಗತ್ಯವಿದ್ದರೆ ಮಾತ್ರ ಕೆಲಸ ಕಾರ್ಯಕ್ಕೆ ತೆರಳುವುದು, ಇಲ್ಲವಾದಲ್ಲಿ ಮನೆಯಲ್ಲೇ ಇದ್ದು ರಕ್ಷಣೆ ಮಾಡಿಕೊಳ್ಳಿ ಎಂದು ಹೇಳಿದ್ದಾರೆ. ಇದರ ಜೊತೆಗೆ ಅಪಾಯಕಾರಿ ಮನೆಗಳಿದ್ದರೆ ನಗರಸಭೆ ಮತ್ತು ಗ್ರಾಮ ಪಂಚಾಯತ್ ಕಡೆಯಿಂದ ನೋಟಿಸ್ ನೀಡಲಾಗುತ್ತಿದೆ. ಇಂಥ ಸಂದರ್ಭದಲ್ಲಿ ಜನರು ಸಹಕಾರ ನೀಡಬೇಕು. ಅಪಾಯಕಾರಿ ಮನೆಗಳನ್ನು ಬಿಟ್ಟು ಇಲಾಖೆಯಿಂದ ತೋರಿಸಿದ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆಯಬೇಕು. ಜೀವ ಉಳಿಸುವ ಕೆಲಸ ಪ್ರಮುಖವಾದದ್ದು. ಇಲ್ಲಿನ ತನಕ ಯಾವ ರೀತಿಯಲ್ಲಿ ಮಾನವ ಜೀವಹಾನಿಯಾಗಿಲ್ಲ. ಸಾಕುದನಗಳು ಮೃತಪಟ್ಟ ಬಗ್ಗೆ ವರದಿಯಾಗಿದೆ. ಅದನ್ನು ಪರಿಶೀಲಿಸಿ ಪರಿಹಾರ ಕ್ರಮ ಕೈಗೊಳ್ಳಲಾಗುವುದು ಎಂದವರು ತಿಳಿಸಿದ್ದಾರೆ. ಸೊ ಕೂಡಲೇ ಅವರು ಒಂದು JCB ಮೊಬಿಲೈಸ್ ಮಾಡಿದ್ರು ಮತ್ತು ನಾವೇ NHPWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಕಾಲ್ ಮಾಡುವಾಗ ಅವರು ಕೂಡ ಭಾಳ ಬೇಗ ಸ್ಪಂದಿಸಿ ಒಂದು 7 ಗಂಟೆ ಒಳಗೆ ಏಳು ಗಂಟೆ ಒಳಗೆ ನಮಗೆ ಇಲ್ಲಿ 4 JCB ವೇರ್ ಎಬಲ್ ಟು ಮೊಬಿಲೈಸ್ ಮತ್ತು ಒಂದು ಎಕ್ಸ್ಕವೇಟಿಂಗ್ ಮಷಿನ್ ಕೂಡ ನಾವು ಮೊಬಿಲೈಸ್ ಮಾಡಿದ್ದೀವಿ. ಸೊ ಇದು ದೊಡ್ಡ ಪ್ರಮಾಣಕ್ಕೆ ಒಂದು ಕುಸಿತ ಆಗಿದೆ. ಇದರಲ್ಲಿ ತಮಗೆ ಗೊತ್ತಿರೋ ಪ್ರಕಾರ ನಿರಂತರವಾದ ಮಳೆ ಸುರಿತಾ ಇದೆ. ಸೊ ಅದರಿಂದ ಏನಾಗುತ್ತೆ, ಸಾಯಿಲ್ ಕೆಲವೊಮ್ಮೆ ನಮ್ಮ ಮಣ್ಣು ಲೂಸ್ ಆಗಿರ್ತದೆ. ಸೊ ಇದು ಒಂದು ಅಪಾಯಕಾರಿ ಸ್ಥಿತಿಗೆ ಬಂದುಬಿಟ್ಟಿದೆ. ಸೊ ಈಗ ನಾವು ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ನಮ್ಮ ಟೀಮ್ ಇದು ತಗೊಂಡು ನೋಡ್ತಿರೋ ಪ್ರಕಾರ ನಮ್ಮ CMC ಕಮಿಷನರ್ ನಿರಂತರವಾಗಿ ರೂಪಿಸ್ತಾ ಇದ್ದಾರೆ. ಸೊ ಈಗ ರೋಡ್ ವಾಶ್ ಮಾಡಿ ಸ್ವಲ್ಪ ಅಪಾಯಕಾರಿ ಇಲ್ಲ ಅಂತ ಖಚಿತ ಮಾಡಿ ಅದು ರೋಡ್ಗೆ ನಾವೇ ಟ್ರಾಫಿಕ್ಗೆ ಬಿಡ್ತೀವಿ. ಬಟ್ ಇಲ್ಲಿ ಈಗಾಗಲೇ ಕೂಡ ನಾವೇ ನೋಡ್ತಾ ಇದ್ದೀವಿ ಅದು ಜಾರಿತಾ ಇದೆ ಮಣ್ಣು. ಸೊ ಒಂದು ಟ್ರಾಫಿಕ್ ಪೊಲೀಸ್ದು ಕೂಡ ಒಪಿನಿಯನ್ ತೊಗೊಂಡು ಒಂದು ಹಾಫ್ ರೋಡ್ ಅರ್ಧ ನಾವೇ ಇದು ಬೆಟ್ಟದ ಹತ್ತಿರ ಇರುವ ಪಾರ್ಟ್ಗೆ ನಾವೇ ಬ್ಲಾಕ್ ಮಾಡಿ ಇನ್ನೊಂದು ಪಾರ್ಟ್ಗೆ ಒಂದು ಲೇನ್ ಮಾಡಿ ಈಗ ಬಿಡ್ತೀವಿ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಈಗ ಇನ್ನೂ ಮುಂದೆ ಸ್ವಲ್ಪ ನೋಡಬೇಕಾಗತ್ತೆ. ನಮಗೆ ಇದು ಎಲ್ಲ ಆಪರೇಷನ್ ಮುಕ್ತಾಯಗೊಂಡು ಇನ್ನೊಮ್ಮೆ ಒಂದು ಪರಿಶೀಲನೆ ಮಾಡಿ ಹಬ್ಬ ಇಲ್ಲ ಅಂತ ಖಚಿತಪಡಿಸಿಕೊಂಡು ಮಾತ್ರ ಇದು ಓಪನ್ ಮಾಡಬೇಕಾಗುತ್ತೆ. ಸೊ ಈಗ ಆಲ್ಟರ್ನೇಟಿವ್ ರೂಟ್ ನಮ್ಮ ಸಿಟಿ ಒಳಗಿಂದ ಇದೆ. ಸೊ ಅದು ಜನರು ಓಡಾಡ್ತಾ ಇದ್ದಾರೆ ಆ ದಾರಿದಲ್ಲಿ. ಸೊ ಇದು ಫಸ್ಟ್ ನಾವೇ ಅಪ್ಪ ಇಲ್ಲ ಅಂತ ಖಚಿತಪಡಿಸ್ಕೊಂಡು ಫಸ್ಟ್ ಸೆಕೆಂಡು ಮತ್ತು ತಮ್ಮ ಮಾಧ್ಯಮದ ಮೂಲಕ ಒಂದು ಜನರಿಗೆ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈ ಥರ ಎಲ್ಲ ಕಡೆ ತಮಗೆ ಈಗ ತಾವುಗಳು ನೋಡ್ತಾ ಇದ್ದೀರಿ, ಸುಮಾರು ಕಡೆ ಸ್ವಲ್ಪ ದರ ಕುಸಿತ ಆಗ್ತಾ ಇದೆ, ಭೂ ಕುಸಿತ ಆಗ್ತಾ ಇದೆ, ಮಡ್ ಸ್ಲೈಡ್ಸ್ ಆಗ್ತಾ ಇದೆ. ಸೊ ದಯವಿಟ್ಟು ಈಗ IMD ಎಲ್ಲ ಒಂದು ಅಲರ್ಟ್ ಕೂಡ ಬಂದಿದೆ. ಸೊ ಸ್ವಲ್ಪ ಗಾಳಿ ಏರ್ಬೋದು, ಇವತ್ತು ಕೂಡ ಸ್ವಲ್ಪ ಮಳೆ ಏರ್ಬೋದು. ಸೊ ಸ್ವಲ್ಪ ದಯವಿಟ್ಟು ತೀರ ಪರಿಸ್ಥಿತಿ ಇಲ್ಲದೆ ತೀರ ಬೇಕಾಗಿಲ್ಲದೆ ತಾವುಗಳು ಮನೆಯೊಳಗೆ ಇರಿ. ಮತ್ತು ಅಪಾಯಕಾರಿ ಮನೆಗಳಿಗೆ ನಮ್ಮ ಮುನಿಸಿಪಾಲ್ಟಿ ವತಿಯಿಂದ ಗ್ರಾಮ ಪಂಚಾಯತ್ ವತಿಯಿಂದ ನೋಟಿಸ್ ಕೊಡ್ತಿದ್ದಾವೆ. ಸೊ ದಯವಿಟ್ಟು ತಾವು ಸ್ವಲ್ಪ ಸಹಕಾರವನ್ನು ನೀಡಬೇಕು. ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಮನೆಗಳು ಇದ್ದರೆ ಆ ಮನೆ ತಾವು ಬಿಟ್ಟು ಸ್ವಲ್ಪ ಸ್ಥಳಾಂತರಿತ ನಮ್ಮ ಸ್ಟಾಫ್ಗಳು ಮಾಡ್ತಾರೆ ಕಾಳಜಿ ಕೇಂದ್ರಕ್ಕೆ ಅಥವಾ ಬೇರೆ ರಿಲೇಟಿವ್ಸ್ ಮನೆಗಳಿಗೆ. ಸೊ ಅದು ಸ್ವಲ್ಪ ಕೇಳಿಕೊಂಡು ಅದಕ್ಕೆ ಸ್ಪಂದಿಸಬೇಕು. ಸೊ ಬಿಕಾಸ್ ಜೀವನ ಉಳಿಸುವಂಥ ಕೆಲಸ ಪ್ರಮುಖವಾಗಿರ್ತದೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಾಗಿ ನಮ್ಮೆಲ್ಲರಿಗೆ ಎಚ್ಚರವಾಗಿ ಇರಬೇಕು. ಮತ್ತು ವೆರ್ ಆಲ್ ಪ್ರಿಪೇರ್ಡ್, ನಮ್ಮ ಸ್ಟಾಫ್ ಎಲ್ಲರೂ ಇದ್ದಾರೆ ಫೀಲ್ಡಲ್ಲಿ. ಸ್ವಲ್ಪ ಜನರ ಕಡೆಯಿಂದ ಮತ್ತು ಮಾಧ್ಯಮ ಮಿತ್ರ ಕಡೆಯಿಂದ ತುಂಬ ಅರಿವು ಮೂಡಿಸುವಂಥ ಸಹಕಾರವನ್ನು ತಗೊಳ್ಳಿ. ಸರ್ ಬೇರೆ ಪುತ್ತೂರು ಟೌನ್ ಒಳಗೆ ತಮಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ನಗರ ಪ್ರದೇಶಗಳಲ್ಲಿ ನಮ್ಮದು ಗುಡ್ಡ ಬೆಟ್ಟದ ಪ್ರದೇಶ. ಸೊ ಬಿಳಿಪಾಡಿದಲ್ಲಿ ಮತ್ತು ಈಗ ಬಡ್ನೂರು ಗ್ರಾಮ ಪಂಚಾಯತ್ ಒಳಗೆ ಬಡ್ನೂರು ಗ್ರಾಮದಲ್ಲಿ ಕೂಡ ಸ್ವಲ್ಪ ಈಗ ಭೂಕುಸಿತ ಆಗಿದೆ. ಬಡ್ನೂರದಲ್ಲಿ ಒಂದು ಅದು ಕೂಡ ಇಡೀ ರೋಡ್ ಬ್ಲಾಕ್ ಆಗಿದೆ ಅಂತ ಸುದ್ದಿ ಬಂದಿದೆ. ಈಗ ನೆಕ್ಸ್ಟ್ ನಾವೇ ಅಲ್ಲಿಗೇ ಹೊರಡ್ತಾ ಇದ್ದೀವಿ. ಸೊ ಅಲ್ಲಿ ಕೂಡ ಆಲ್ಟರ್ನೇಟಿವ್ ರೂಟ್ ಇದೆ, ನಮ್ಮ ಟೀಮ್ ಅಲ್ಲಿ ಹೋಗಿದ್ದಾರೆ, ಪೊಲೀಸ್ ಅವರು ಕೂಡ ಇದ್ದಾರೆ. ಸೊ ಅದು ಅಲ್ಲಿ ಸ್ಥಳಕ್ಕೆ ಹೋಗಿದರೆ ಗೊತ್ತಾಗುತ್ತೆ, ಅಲ್ಲಿ ಹೋಗಿ ಡಿಸಿಷನ್ ತೊಗೊಳ್ತೀವಿ. ಸರ್ 34ನೇ ನೆಕ್ಕಿಲಡಿಯಲ್ಲಿ 34 ನೆಕ್ಕಿಲಡಿದಲ್ಲಿ ಕೂಡ ಭೂಕುಸಿತ ಆಗಿದೆ, ಅದು ಸುದ್ದಿ ಬಂದಿತ್ತು. ನಿನ್ನೆ ರಾತ್ರಿ ಸ್ವಲ್ಪ ಕಾವು ಕಡೆ ಕೂಡ ಸ್ವಲ್ಪ ಭೂಕುಸಿತ ಆಗಿದೆ ಅಂತ ಸುದ್ದಿ ಬಂದಿತ್ತು. ಬಟ್ ಈಗ ಅದರ ಬಗ್ಗೆ ಸ್ವಲ್ಪ ನಮಗೆ ಇನ್ನೂ ಮಾಹಿತಿ ಬರಬೇಕು. ಟೀಮ್ಸ್ ಈಗ ಹೋಗಿದ್ದಾರೆ. ಸೊ ಇನ್ನೂ ಮಾಹಿತಿ ಬಂದರೆ ತಮಗೆ ನಾವೇ ತಿಳಿಸ್ತೀವಿ.
ಅಲ್ಲಿ ಏನಾಗಿದೆ ಅಂತ, ಮತ್ತೆ ಇಲ್ಲಿವರೆಗೆ ಯಾವುದೇ ರೀತಿಯ ಜೀವಹಾನಿ ಆ ಥರ ಏನು ಸಾವು ನೋವು ನಮಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಬಂದಿಲ್ಲ. ಸೊ ಥ್ಯಾಂಕ್ಫುಲ್ಲಿ ದನಗಳಿಗೆ ಹಸು ಕೆಲವು ಈಗ ಪ್ರಾಣಹಾನಿ ಆಗಿದೆ ಅಂತ ಸುದ್ದಿ ಬಂದಿದೆ, ಅರೌಂಡ್ 5-6 ಹಸುಗಳು ನಷ್ಟ ಆಗಿದೆ ಅಂತ. ಸೊ ಅದು ಕೂಡ ನಾವೇ ಸ್ವಲ್ಪ ಪರಿಶೀಲಿಸಿ ಪರಿಹಾರವನ್ನು ನೀಡ್ತೀವಿ. ಈ ಸಂದರ್ಭ ನಗರಸಭೆ ಸದಸ್ಯ ಬಾಮಿ ಅಶೋಕ್ ಶಣೈ, ಪುತ್ತೂರು ನಗರಸಭೆಯ ಪೌರಾಯುಕ್ತ ಮಧು ಎಸ್ ಮನೋಹರ್ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.